ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕರಿಮೆಣಸಿನ್ಕಾಯಿ ಸಾರು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಕರಿಮೆಣಸಿನ್ಕಾಯಿ ಸಾರು ಮಾಡೋಕೆ ಮೊದಲು ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಅನ್ನನ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ, ಅದ್ರಾಗ ಒಂದು ಚಮಚ ಕರಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಚಮಚ ಜೀರಿಗೆ ಹಾಕೊಳ್ಳೋನು. ಆಮೇಲೆ ಒಂದು 7-8 ಎಸಳ ಬೆಳ್ಳುಳ್ಳಿ ಹಾಕೊಳ್ಳೋನು. ಕೊತ್ತಂಬರಿ ಒಂದು ಸ್ವಲ್ಪ ಹಾಕೊಳ್ಳೋನು. ಈಗ ಇದನ್ನ ಸಣ್ಣಂಗೆ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ವೀಕ್ಷಕರೇ, ಮಿಕ್ಸರ್ ಮಾಡ್ಕೊಂಡಿದ್ದೇನೆ ನೋಡ್ರಿ. ಈ ಥರ ಹಿಂಗೆ ಸಣ್ಣ ಮಿಕ್ಸರ್ ಮಾಡ್ಕೋಬೇಕು. ಈಗ ಕರಿಮೆಣಸಿನ್ಕಾಳು ಸಾರಿಗೆ ಒಗ್ಗರ್ಣಿ ಕೊಡೋನು ಬರ್ರಿ. ವೀಕ್ಷಕರೇ, ಕರಿಮೆಣಸಿನ್ಕಾಯಿ ಸಾರು ಮಾಡೋಕೆ ಮೊದಲು ಗ್ಯಾಸ್ ಹಚ್ಕೊಳ್ಳೋನು. ಆಮೇಲೆ ಒಂದು ಕಡಾಯಿ ಇಡೋನು ನೋಡ್ರಿ. ಕಡಾಯಿದಾಗ ಒಂದು 2 ಚಮಚ ಎಣ್ಣೆ ಹಾಕೊಳ್ಳೋನು. ಎಣ್ಣೆ ಬಿಸಿ ಆಗಲಿ. ವೀಕ್ಷಕರೇ, ಎಣ್ಣೆ ಬಿಸಿ ಆಗೈತಿ. ಈಗ ಏನು ಮಾಡೋಣ, 1 ಚಮಚ ಸಾಸಿವೆ ಹಾಕ್ಕೊಳ್ಳೋನು. ಸಾಸಿವೆ ಚಟಪಟ ಅನ್ನನ ಒಣ ಮೆಣಸಿನ್ಕಾಯಿ 2 ತೊಗೊಂಡಿದ್ದೇನೆ ನೋಡ್ರಿ, ಅದನ್ನ ಹಾಕ್ಕೊಳ್ಳೋನು ಒಗ್ಗರ್ಣಿದಾಗ. ಆಮೇಲೆ ಕರಿಬೇವು ಹಾಕೊಳ್ಳೋನು 1-7 ಎಣ್ಣೆಯಲ್ಲಿ. ಮತ್ತು ಹಿಂಗೆ ಒಂದು 1/2 ಚಮಚ ಹಿಂಗೆ ಹಾಕ್ಕೊಳ್ಳೋನು. ಈಗ ಎಲ್ಲ ಇದು ಫ್ರೈ ಮಾಡ್ಕೊಳ್ಳೋನು, ಮೆಣಸಿನ್ಕಾಯಿ ಕರಿಬೇವು ಎಲ್ಲ. ವೀಕ್ಷಕರೇ, ಮೆಣಸಿನ್ಕಾಯಿ ಫ್ರೈ ಆಗೈತಿ. ಈಗ ಏನು ಮಾಡೋಣ, ಆಗಳೆ ಮಸಾಲೆ ರುಬ್ಕೊಂಡಿದ್ದಿರಲ್ಲ ಅದನ್ನ ಹಾಕ್ಕೊಳ್ಳೋನು. ಇದ್ರಾಗ ಅದನ್ನು ಚಂದಂಗೆ ಫ್ರೈ ಮಾಡ್ಕೊಳ್ಳೋನು ಒಗ್ಗರ್ಣಿದಾಗ. ಒಂದು 1/2 ನಿಮಿಷ ಅಷ್ಟೇ ಒಗ್ಗರ್ಣಿದಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಮಸಾಲೆ. ಈಗ ಮಸಾಲೆ ಫ್ರೈ ಆಗೈತಿ. ಈಗ ಇದ್ರಾಗ ಒಂದು ಸಣ್ಣ ಹೆಚ್ಚಿದ್ದ ಟೊಮ್ಯಾಟೊ ಹಾಕ್ಕೊಳ್ಳೋನು. ಅದನ್ನು ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಇದ್ರಾಗ 1/2 ಚಮಚ ಅರಿಶಿನ ಹಾಕ್ಕೊಳ್ಳೋನು ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋನು. ಮತ್ತು ಎಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಸ್ವಲ್ಪ ಟೊಮ್ಯಾಟೊ ಬೇಯಲಿ, ಬೇಯೋಣ. ಆಮೇಲೆ ಹುಣ್ಸೆ ರಸ ಹಾಕ್ಕೋಬೇಕು ನೋಡ್ರಿ ಇದ್ರಾಗ. ವೀಕ್ಷಕರೇ, ಮಸಾಲೆ ಎಲ್ಲ ಚಂದಂಗೆ ಫ್ರೈ ಆಗೈತಿ. ಈಗ ಇದ್ರಾಗ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನೋಡ್ರಿ. ಹಿಂಗೆ ಉದ್ದ ಹೆಚ್ಚಿದ್ದ. ಆಮೇಲೆ ನಾನು ಹುಣಸೆಯನ್ನು ಒಂದು 1/2 ತಾಸು ಮೊದಲು ನೆನೆ ಇಟ್ಟೀನಿ. ನೆನೆಸಿ ಹತ್ತಿರದ ರಸ ತೊಗೊಂಡಿದ್ದೀನಿ ಒಂದು ಬಟ್ಲ. ಅದನ್ನ ಹಾಕ್ಕೊಳ್ಳೋನು ಒಗ್ಗರ್ಣಿದಾಗ. ಹಾಕಿ ಚಂದಂಗೆ ಮಿಕ್ಸ್ ಮಾಡ್ಕೊಳ್ಳೋನು. ಈಗ ಇದ್ರಾಗ ಹುಣಸೆ ಹಣ್ಣಿನ ರಸ ಹಾಕೈತೆ ಅಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಆಪ್ಷನಲ್ ಐತಿ, ನೀವು ಬೇಕಾದ್ರೆ ಹಾಕ್ರಿ, ಇಲ್ದಿಕ್ಕೆ ಹಾಕ್ಲಿಕ್ಕನು ನಡೀತೈತಿ. ಈಗ ಏನು ಮಾಡೋಣ, ಇದ್ರಾಗ 3 ಬಟ್ಲ ನೀರು ಹಾಕ್ಕೊಳ್ಳೋಣ. ಒಂದು ಬಟ್ಲ ಹುಣಸೆ ಹಣ್ಣು ರಸಕ್ಕೆ 3 ಬಟ್ಲ ನೀರು ಹಾಕ್ಕೋಬೇಕು ನೋಡ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ ಲೋ ಇಟ್ಟ ಮಸಾಲೆ ಫ್ಲೇವರ್ ಎಲ್ಲ ಚಂದಂಗೆ ಮಿಕ್ಸ್ ಆಗೋ ಹಂಗೆ ಒಂದು 5-6 ನಿಮಿಷ ಇತ್ತನ್ನ ಲೋ ಫ್ಲೇಮ್ ಮ್ಯಾಗ ಮುಚ್ಚಿ ಕುದಿಯಾಕಿಡೋನು ನೋಡ್ರಿ. ವೀಕ್ಷಕರೇ, ಸಾರು ಕುದಿಯಾಕತ್ತ ಒಂದು 5-6 ನಿಮಿಷ ಆತು ನೋಡ್ರಿ. ಸಾರದ ವಾಸನೆ ಅನ್ಕ ಘಮ ಘಮ ಮಸ್ತ್ ಬರತೈತಿ. ಮತ್ತು ಈ ಮಳೆಗಾಲ ಚಳಿಗಾಲಕ್ಕಿದ್ದ ಸಾರು ಭಾರಿ ನೋಡ್ರಿ ಕುಡಿಯಾಕ. ಯಾಕಂದ್ರೆ ನೆಗಡಿ ಕೆಮ್ಮಿಗೆ ಅನ್ಕ ಇದೆ, ಔಷಧಿ ಇದ್ದಂಗೆ ಐತಿ. ಸಾರು ಮಸ್ತಾಗಿ ರೆಡಿ ಆಗೈತಿ. ಈಗ ಏನು ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಮತ್ತು ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೋಣ. ಅಣ್ಣ ತುಪ್ಪ ಜೋಡಿ ಅನ್ಕ ಭಾರಿ ಮಸ್ತ್ ಹತ್ತದ ನೋಡ್ರಿ ಇದು. ಈಗ ಕರಿಮೆಣಸಿನ್ಕಾಯಿ ಸಾರು ರೆಡಿ ಆಗೈತಿ. ಬರ್ರಿ ಈಗ ಸರ್ವ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಕರಿಮೆಣಸಿನ್ಕಾಯಿ ಸಾರು ಎಷ್ಟು ಮಸ್ತಾಗಿ ರೆಡಿ ಆಯಿತು. ನೀವು ಮನೆಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.